ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ರೆಸಿಪಿ ಮಾವಿನ ಹಣ್ಣಿನ ರಸಾಯನ. ಇದನ್ನು ಮಾಡಲು ಬಹಳ ಸುಲಭ, ಹೇಗೆಂದು ನೋಡೋಣ ಬನ್ನಿ. ಬಲಿತು ಹಣ್ಣಾದ ಮಾವಿನ ಹಣ್ಣನ್ನು ತೆಗೆದುಕೊಳ್ಳಿ ಮತ್ತು ಅದರ ಸಿಪ್ಪೆಯನ್ನು ಸುಲಿದು ವಿಡಿಯೋದಲ್ಲಿ ಕಾಣುವಂತೆ ಸಣ್ಣ ಹೋಳುಗಳಾಗಿ ತುಂಡು ಮಾಡಿ. ತುಂಡಾಗದ ಅತಿ ಹಣ್ಣಾದ ಅಥವಾ ಊರಿನ ಹಣ್ಣುಗಳಾದರೆ ಅದನ್ನು ಕೈಯಿಂದ ಹಿಚುಕಿಯೂ ಹಾಕಬಹುದು. ಹೋಳುಗಳಿರುವ ಈ ಪಾತ್ರೆಗೆ ಬೆಲ್ಲವನ್ನು ತುರಿದು ಅಥವಾ ಪುಡಿ ಮಾಡಿ ಹಾಕಿ ಮತ್ತು ಬೆಲ್ಲ ಸಂಪೂರ್ಣ ಕರಗುವ ಹಾಗೆ ಕದಡಿ. ಇದಕ್ಕೆ ಬಹಳ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತೆ ಕದಡಿ. ಇಷ್ಟಾದ ಮೇಲೆ ಮೊದಲೇ ತೆಗೆದಿರಿಸಿದ ತೆಂಗಿನ ಹಾಲನ್ನು ಇದರೊಂದಿಗೆ ಚೆನ್ನಾಗಿ ಸೇರಿಸಿ. ಇದನ್ನು ಕದಡುವುದಲ್ಲದೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ. ಈಗ ನೋಡಿ, ರುಚಿ ರುಚಿಯಾದ ಮಾವಿನ ಹಣ್ಣಿನ ರಸಾಯನ ರೆಡಿಯಾಗಿದೆ. ವೀಕ್ಷಕರೇ, ಇದನ್ನು ನೀರು ದೋಸೆಯೊಂದಿಗೆ ಅವಲಕ್ಕಿಯೊಂದಿಗೆ ಸೇರಿಸಿ ತಿಂದರೆ ಬಹಳ ರುಚಿಯಾಗಿರುತ್ತದೆ. ಮಾಡಿ ತಿಂದು ನೋಡಿ. ಹಾಗೂ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.